ಈಗ ನಾನು ಈ ಎಲೆಯನ್ನು ಪೋಡಿ ಮಾಡ್ತಾ ಇದ್ದೇನೆ. ನೋಡಿ, ಚಟ್ನಿ ಕೂಡ ಮಾಡಿಕೊಳ್ಬೋದು ಬೆಳಿಗ್ಗಿನ ದೋಸೆಗೋ. ದೋಸೆಗೆಲ್ಲ ಒಳ್ಳೆ ಕಾಂಬಿನೇಷನ್ ಇದು. ಇದನ್ನೀಗ ಇದು ತವದ ಮೇಲೆ ಹಾಕಿ ಅದನ್ನೀಗ ನನ್ನ ಮಗನ ತಲೆ ಮೇಲೆ ಹಿಂಡುತ್ತಿದ್ದೇನೆ. ನೋಡಿ ಹೇಗಾಗ್ತದೆ, ನೀರು ಬರ್ತಾ ಇದೆ ನೋಡಿ. ನೋಡಿ ಹೀಗೆ ಇಡ್ಬೋದು ನೋಡಿ. ಕಫೆ ಎಲ್ಲ ಗಟ್ಟಿಯಾಗಿದ್ರೆ ನೀರಾಗಿ ಹೋಗ್ತದೆ ನೋಡಿ. ಒಳ್ಳೆ ಕ್ರಿಸ್ಪಿಯಾಗಿ ಆಗಿದೆ. ಅದೇ ಜಾಸ್ತಿ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು. ಮಾಡ್ಬೋದು, ನಾನೀಗ ಉಪ್ಪು ಹಾಕ್ಲಿ. ನಮ್ಮ ಕಡೆ ಮಳೆ ಬಂದಿದೆ ಅಂತ ಹೇಳಿದರೆ ಅಷ್ಟು ಇಷ್ಟ ಅಲ್ಲ. ಫುಲ್ ಮಳೆ ಮಳೆ ಹೆಂಗೆ ಇದು ಲೂಡೋ. ಫ್ರೆಂಡ್ಸ್, ಇದೆಲ್ಲ ಆದ ನಂತರ ಎಲ್ಲರೂ ಒಂದ್ಸಲ ಪೋಡಿಯ ಟೇಸ್ಟ್ ನೋಡಿದ್ರು ಹೇಗಾಗಿದೆ ಅಂತೇಳಿ. ಸಾಂಬ್ರಾಣಿ ಎಲೆಯ ಉಪಯೋಗ ಮತ್ತೆ ಅದನ್ನು ನಮ್ಮ ದೇಹಕ್ಕೆ ಯಾವ ರೀತಿಯಲ್ಲಿ ಅಂದ್ರೆ ಸೇವಿಸಬಹುದು, ಅಂದ್ರೆ ಏನಾದ್ರೂ ವೆರೈಟಿ ಮಾಡ್ಬೋದಲ್ವಾ, ಅದನ್ನು ಯಾವ ರೀತಿ ಮಾಡೋದು ಮತ್ತು ಅದರ ಉಪಯುಕ್ತತೆ ಏನು ಅಂತೇಳಿ ತಿಳಿಸಿಕೊಡ್ತೇನೆ. ನೋಡಿ, ಈಗ ಮೊದಲಿಗೆ ನಾವು ಅದನ್ನು ಕೊಯ್ಲಿಕ್ಕೆ ಹೋಗ್ತಾ ಇದ್ದೇನೆ. ನೋಡಿ, ಇದು ಸಾಂಬ್ರಾಣಿ ಗಿಡ. ಈಗ ನೋಡಿ, ಅದನ್ನು ಎಲೆಯನ್ನು ಯಾವ ರೀತಿಯಲ್ಲಿ ನಾವು ಬಳಕೆ ಮಾಡ್ಬೋದು ಅಂತ ಹೇಳಿ, ಮತ್ತು ಇದರ ಪರಿಮಳ ಅಂತೂ ಉಂಟಲ್ವ, ಮೂಗಿಗೆ ಬಡ್ದಾಗಿರ್ತದೆ ಅಷ್ಟು ಒಳ್ಳೆ ಪರಿಮಳ. ಅದನ್ನು ಈ ಥರ ನೋಡಿ, ಒಂಥರ ಅಶ್ವತ್ಥ ಎಲೆಯ ರೀತಿಯಲ್ಲಿ ಶೇಪ್ ಕಾಣ್ತದೆ ನೋಡಿ. ಇದಂತೂ ಪ್ರತಿ ನಮ್ಮ ಮನೆಯಲ್ಲಿ ಇರಲೇಬೇಕು. ಯಾಕಂತೇಳಿದರೆ ಮಕ್ಕಳಿರುವ ಮನೆಯಲ್ಲಿ ಕೂಡ ಇದನ್ನು ಶೀತ ಕಫ ರೀತಿಯಲ್ಲಿ ಯೂಸ್ ಮಾಡ್ತಾರೆ, ಮತ್ತು ದೊಡ್ಡವರಿಗೂ ಕೂಡ ಕೊಡ್ಬೋದು. ಅಂತೂ ಇದಂತೂ ಮನೆಯಲ್ಲಿದ್ದರೆ ಮನೆ ಮದ್ದು ಅಂತಲೇ ಹೇಳ್ಬೋದು. ಈಗ ನಾನೊಂದು ಸುಮಾರು ಒಂದು 10-15 ಎಲೆ ತಗೊಂಡಿದ್ದೇನೆ. ಫ್ರೆಂಡ್ಸ್, ಈ ಎಲೆ ಯಾಕಂತ ಹೇಳಿದರೆ ನಾನೀಗ ಇದರಲ್ಲಿ ಪೋಡಿ ಮಾಡ್ತಾ ಇದ್ದೇನೆ. ಸಣ್ಣವ ನೈತಿಕ್ಕಿದ್ದನ್ನೆಲ್ಲ ಬಾಕ್ಸಿನ ಒಳಗೆ ಹಾಕೋದೇನೋ ಅದರ ಒಳಗೆ ಹೋಗೋದು ಬರೋದು ಅದೇ ಮಾಡ್ತಾ ಇದ್ದಾನೆ ನೋಡಿ. ಸೊ ಫುಲ್ ಎಂಜಾಯ್ ಅದರೊಳಗೆ ಕೂತ್ಕೊಂಡು ನೋಡಿ ಹೇಗೆ ಕೂತ್ಕೊಂಡಿದ್ದಾನೆ ಅಂತೇಳಿ. ಸೊ ಅಜ್ಜಿ ಮನೆ ಅಂತ ಹೇಳಿದರೆ ಎಲ್ಲ ಮಕ್ಕಳಿಗೂ ತುಂಬ ಎಂಜಾಯ್ ಅಲ್ವಾ. ಸೊ ನೆಕ್ಸ್ಟ್, ಈಗ ಫ್ರೆಂಡ್ಸ್, ಈಗ ನಾನು ಈ ಎಲೆಯನ್ನು ಪೋಡಿ ಮಾಡ್ತಾ ಇದ್ದೇನೆ. ನೋಡಿ, ಮೊದಲಿಗೆ ಏನೆಲ್ಲ ಬೇಕು ಅಂತ ಹೇಳಿದರೆ, ಈಗ ಇದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು ಅಲ್ಲ. ಈ ಮಳೆಗೆ ಸ್ವಲ್ಪ ಮೊನ್ನೆ ಮಳೆ ಬಂತಲ್ವಾ, ಸ್ವಲ್ಪ ಹೊಯ್ಗೆಲ್ಲ ರಟ್ಟಿ ಜಾಸ್ತಿ ಇದು ಉಂಟು ಮಣ್ಣು. ಇದನ್ನು ನೋಡಿ ಈಗ ಚೆನ್ನಾಗಿ ತೊಳೆದು ಒಂದೆರಡು ಮೂರು ಸಲ ಚೆನ್ನಾಗಿ ತೊಳಿಬೇಕು. ಈಗ ಫ್ರೆಂಡ್ಸ್, ಈಗ ಮೊದಲಿಗೆ ಇದು ಈ ಸಾಂಬ್ರಾಣಿ ಎಲೆಯ ಪೋಡಿ ಮಾಡಲಿಕ್ಕೆ ಸ್ವಲ್ಪ ಇದು ಕಡಲೆ ಹಿಟ್ಟು, ಸ್ವಲ್ಪ ಕಡಲೆ ಹಿಟ್ಟು ಮತ್ತೊಂದು ಸ್ವಲ್ಪ ಒಂದು ಚಿಟಿಕೆಯಷ್ಟು ಸೋಡಾ ಹುಡಿ, ಅಂದರೆ ಸ್ವಲ್ಪ ಕ್ರಿಸ್ಪಿಯಾಗಿರಲಿ ಅಂತ ಹೇಳಿ ಸೋಡಾ ಹುಡಿ ಹಾಕಿದ್ದೇನೆ. ಒಂದು ಚಿಟಿಕೆಯಷ್ಟಷ್ಟೇ, ಜಾಸ್ತಿ ಏನಿಲ್ಲ. ಮತ್ತೊಂದು ಸ್ವಲ್ಪ ಉಪ್ಪು ಬೇಕು ಅಂತೇಳಿದರೆ ಖಾರ ಹುಡಿ ಹಾಕಿಕೊಳ್ಬೋದು. ನಾನೀಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಜೀರಿಗೆ, ಸ್ವಲ್ಪ ಖಾರ ಇದು ಖಾರ ಪುಡಿ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೂ ಡೈರೆಕ್ಟಾಗಿ ನಾನೀಗ ಎಣ್ಣೆಯಲ್ಲಿ ಬಿಡೋದು. ಇದು ಈ ಪೋಡಿ ಇದು ಈ ಸಾಂಬ್ರಾಣಿ ಎಲೆ ಉಂಟಲ್ವಾ, ನಾವು ಡೈರೆಕ್ಟಾಗಿ ಇದು ಚಟ್ನಿ ಕೂಡ ಮಾಡಿಕೊಳ್ಬೋದು ಬೆಳಿಗ್ಗಿನ ದೋಸೆಗೋ. ದೋಸೆಗೆಲ್ಲ ಒಳ್ಳೆ ಕಾಂಬಿನೇಷನ್ ಇದು. ಇದು ಡೈರೆಕ್ಟ್ ಈ ಥರ ಚಟ್ನಿ ಹೇಗಪ್ಪ ಅಂತ ಹೇಳಿದರೆ, ಇದು ತೆಂಗಿನ ತುರಿ, ಒಂದು ಎರಡು ಮೂರು ಕಾಯಿ ಮೆಣಸು, ಸ್ವಲ್ಪ ಹುಳಿ, ಇದು ಆನಿಯನ್ ಬೇಕಾದರೆ ಹಾಕಿಕೊಳ್ಬೋದು, ಇಲ್ಲಾಂದರೆ ಬೇಡ. ಮತ್ತು ಈ ಎಲೆ ಒಂದು 4-5 ಎಲೆ ಹಾಕಿದರೆ ಸಾಕು, 4 ಬೇಕು ಅಂತ ಇಲ್ಲ, ಒಂದೆರಡು ಸಾಕು, 2-3 ಸಾಕು. ನೆಕ್ಸ್ಟ್ ಇದನ್ನು ಡೈರೆಕ್ಟಾಗಿ ಚಟ್ನಿ ಮಾಡಿಕೊಳ್ಳೋದು. ಒಳ್ಳೆ ಗ್ರೀನ್ ಗ್ರೀನ್ ಚಟ್ನಿ ಬರ್ತದೆ ನೋಡಿ. ಇದೊಳ್ಳೆ ತಿಮರೆ ಚಟ್ನಿ ಉಂಟಲ್ವಾ, ಒಂದೆಲಗದ ಚಟ್ನಿ, ಅದೇ ರೀತಿ ಆಗ್ತದೆ. ಅದು ಸ್ವಲ್ಪ ಇದರ ಸ್ಮೆಲ್ ಅಂತೂ ಜಾಸ್ತಿ ಇರ್ತದೆ, ಯಾಕಂದರೆ ಇದು ಸಾಂಬ್ರಾಣಿಯಲ್ಲೇ ಹಾಗೆ ಅಲ್ವಾ. ನೋಡಿ ಫ್ರೆಂಡ್ಸ್, ನಾನೀಗ ಇದು ತವದ ಮೇಲೆ ಹಾಕಿ ಅದನ್ನೀಗ ನನ್ನ ಮಗನ ತಲೆ ಮೇಲೆ ಹಿಂಡುತ್ತಿದ್ದೇನೆ. ನೋಡಿ ಹೇಗಾಗ್ತದೆ ಅಂತೇಳಿ. ಈಗ ನನ್ನ ಮಗನಿಗೆ ಹಾಕ್ತೇನೆ ಅಂತ ನೋಡಿ, ಈ ರೀತಿ ಬೆಂಡಾಯಿತು. ನಿಲ್ಲು ನಿಲ್ಲು, ಎಂತ ಆಗುದಿಲ್ಲ ಸ್ವಲ್ಪ ನೋಡಿ. ಈಗ ಒಂದು ದಪ್ಪ ದಪ್ಪ ಇದ್ದ ಎಲೆ ಈಗ ಒಂಥರ ಮೆತ್ತಗಾಯಿತು ನೋಡಿ. ಈಗ ನಾನು ನನ್ನ ಮಗನಿಗೆ ನಿಲ್ಲ ಅಲ್ಲಿ ಏನಾಗುದಿಲ್ಲ, ಈಗ ಹಾಕ್ತಾ ಇದ್ದೇನೆ ದೊಡ್ಡವನಿಗೆ ನೋಡಿ. ಇದು ಡಾರ್ಕ್ ಗ್ರೀನ್ ಇದ್ದದ್ದು ಒಂಥರ ಲೈಟ್ ಗ್ರೀನ್ಗೆ ಬರ್ತದೆ. ಬಿಸಿ ಬಿಸಿ ಆಗ್ತದಲ್ಲ ಇಲ್ವಾ, ನೋಡಿ ನೀರು ಬರ್ತಾ ಇದೆ ನೋಡಿ. ನಿಲ್ಲ ನಿಲ್ಲ, ಮೇಲೆ ನೋಡಬೇಡ. ನೋಡಿ ಈಗ ತಲೆಗೆ ಹಾಕಿದೆ. ಮೊದಲೇ ಇವನಿಗೆ ಕೆಮ್ಮೆಲ್ಲ ಜಾಸ್ತಿ. ಈಗಲ ನಿಂಗೆ ಕೆಮ್ಮುಂಟಲ್ಲ ಹೇಳು, ಕೆಮ್ಮುಂಟ ನಿನಗೆ? ಉಂಟಾ? ಈಗ ನೋಡಿ ಏನು ಬಿಸಿ ಬಿಸಿ ಆಯ್ತಾ ತಲೆಗೆ ಹಾಕಿದೆಲ್ಲ.
ಬಿಸಿ ಬಿಸಿ ಆಯ್ತಾ ತಲೆ? ಹೌದಾ ನೋಡಿ, ಇಲ್ಲಿ ಮತ್ತೆ ನಿಲ್ಲು ಇನ್ನೊಂದ್ಸಲ. ಈಗ ಇನ್ನೊಂದುಂಟಲ್ಲ ಎಲೆ, ಈಗ ಇದನ್ನು ಸ್ವಲ್ಪ ಜ್ವರ ಎಲ್ಲ ಜಾಸ್ತಿ ಇದ್ರೆ ಮಕ್ಕಳಿಗೆ ಈ ರೀತಿ ಹೀಗೆ ನೋಡ್ಬೋದು ಈ ತರ ಇದು. ನಿಲ್ಲು ನಿಲ್ಲು, ಒಮ್ಮೆ ನಿಲ್ಲು, ಈ ಕಡೆ ಬಾ ನೀನು ನೋಡಿ. ಹೀಗೆ ಇಡ್ಬೋದು ನೋಡಿ, ಕಫ ಎಲ್ಲ ಗಟ್ಟಿಯಾಗಿದ್ರೆ ನೀರಾಗಿ ಹೋಗ್ತದೆ ನೋಡಿ. ನಿಲ್ಲು ನಿಲ್ಲು, ಒಮ್ಮೆ ಇಟ್ಟು ನೋಡು, ಏನಾಗುದಿಲ್ಲ ನಿನಗೆ. ಬೇಡವನ ಕೆಮ್ಮು ಬರ್ತಾ ಉಂಟಾ? ಕೆಮ್ಮು ಒಮ್ಮೆ ನೀನು ಇಲ್ವಾ? ಈಗ ಪೋಡಿ ಮಾಡಲಿಕ್ಕೆ ಎಣ್ಣೆ ರೆಡಿಯಾಗಿದೆ. ಇದನ್ನು ಮಕ್ಕಳಂತೂ ಖುಷಿಯಿಂದ ತಿಂತಾರೆ. ಯಾಕಂತ ಹೇಳಿದರೆ ಇದು ಇದು ಎಲೆಯ ಶೇಪ್ ಉಂಟಲ್ವಾ, ಮತ್ತು ಎಲೆ ಅಂತೂ ಅದು ಕರ್ಕುರಾಗಿ ಒಳ್ಳೆ ಕ್ರಿಸ್ಪಿಯಾಗಿ ಆಗಿದೆ. ಅದೇ ಜಾಸ್ತಿ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು. ಇದು ಸ್ವಲ್ಪ ಹಸಿ, ಅದರ ಹಸಿ ಸ್ಮೆಲ್ ಹೋದ ನಂತರ ಇದು ಟೇಸ್ಟ್ ಆಗಿರ್ತದೆ ತಿನ್ನಲಿಕ್ಕೆ ಕೂಡ. ಇಲ್ಲಾಂದರೆ ಸ್ವಲ್ಪ ಉಪ್ಪು ಹಾಕಿ ಬೆರೆಸಿಟ್ಟರು ಮಾಡ್ಬೋದು. ನಾನೀಗ ಉಪ್ಪು ಹಾಕಲಿಲ್ಲ, ಈಗ ಡೈರೆಕ್ಟ್ ಈ ಥರ ಮಾಡ್ತಾ ಇದ್ದೇನೆ ನೋಡಿ. ಫ್ರೆಂಡ್ಸ್, ಈಗ ಬೋಡಿ ರೆಡಿ ಆಗ್ತಿದ್ದ ಹಾಗೆ ಮನೆಯಲ್ಲಿ ಒಳ್ಳೆ ಎಕ್ಸಸೈಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಯಾಕಂತೇಳಿದ್ರೆ ನಮ್ಮದು ಲಾಸ್ಟ್ನೊಬ್ಬರು ತಮ್ಮ ಬಂದುಬಿಟ್ಟು ಮನೆಯಲ್ಲೇ ಎಕ್ಸಸೈಸ್ ಎಲ್ಲ ಮಾಡ್ತಾ ಇರ್ತಾರೆ ಮಾರ್ನಿಂಗ್. ಸೊ ನನ್ನ ಮಕ್ಕಳು ಇಬ್ಬರು ಇದ್ದಾರಲ್ಲ, ಅದನ್ನು ಫಾಲೋ ಮಾಡಲಿಕ್ಕೆ. ಸೊ ಅದನ್ನೇ ಫಾಲೋ ಮಾಡ್ತಿದ್ದಾರೆ ನೋಡಿ. ಅವನು ಯಾವ ರೀತಿ ಎಲ್ಲ ಮಾಡ್ತಾ ಇದ್ದಾನೆ ಅಂತೇಳಿ ಅದೇ ರೀತಿ ಇವರು ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಫ್ರೆಂಡ್ಸ್, ಒಂದು ನಮ್ಮ ಕಡೆ ಮಳೆ ಬಂದಿದೆ ಅಂತ ಹೇಳಿದರೆ ಇಷ್ಟಲ್ಲ, ಫುಲ್ ಮಳೆ ಮಳೆ, ಒಳ್ಳೆ ಸಿಡಿಲು ಮಿಂಚು ಮಳೆ ಮಳೆ ಅಂತೇಳಿದರೆ ನೀರು ಹೋಗಲಿಕ್ಕೆ ಸಾಕಾಗೋದಿಲ್ಲ. ಅಷ್ಟು ಕಣಿಯೆಲ್ಲ ಸಾಕಾಗಲಿಕ್ಕಿಲ್ಲ ನೀರು ಹೋಗಲಿಕ್ಕೆ, ಅಷ್ಟು ಮಳೆ ಬಂದಿದೆ. ಆ ಮಳೆಯಲ್ಲಿ ಕೂಡ ನಮ್ಮ ಮನೆಯಲ್ಲಿ ಒಳ್ಳೆ ಎಕ್ಸಸೈಸ್ ಮಕ್ಕಳದ್ದು ನಡೀತಾ ಇತ್ತು ನೋಡಿ. ಡ್ರಾಯಿಂಗ್, ಇದು ಲೂಡೋ, ಹೀಗೆ ಬರೋಬ್ಬರಿ ಮನೆಯಲ್ಲಿ ಗಮ್ಮತ್ತೇ ಗಮ್ಮತ್ತು. ಅಂದರೆ ಅಜ್ಜ ಅಜ್ಜಿಗೆ ಪುಳ್ಳಿಗಳು ಬಂದ ಸಂಭ್ರಮ, ಹಾಗೆ ಮಾವನವರಿಗೆ ಮಕ್ಕಳು ಬಂದ ಸಂಭ್ರಮ. ಫ್ರೆಂಡ್ಸ್, ಇದು ದಸರಾ ರಜೆಯ ಗಮ್ಮತ್ತು ಅಲಾಂಗ್ ವಿತ್ ಮಾಮು ಅಂಡ್ ಮಾಮಿ. ನೆಕ್ಸ್ಟ್ ಇದೆಲ್ಲ ಆದ ನಂತರ ಎಲ್ಲರೂ ಒಂದ್ಸಲ ಪೋಡಿಯ ಟೇಸ್ಟ್ ನೋಡಿದ್ರು ಹೇಗಾಗಿದೆ ಅಂತೇಳಿ. ಎಲ್ಲರೂ ನೋ ಪ್ರಾಬ್ಲಮ್ ಅಂತೇಳಿದ್ರೆ, ಮಳೆ ಕೂಡ ಬರ್ತಾ ಇತ್ತಲ್ವಾ, ಜೋರು ಮಳೆ ಬರೋ ಟೈಮಲ್ಲಿ ಈ ಥರ ಕ್ರಿಸ್ಪಿಯಾದ ತಿಂಡಿ ತಿನ್ನಲಿಕ್ಕೆ ಯಾರು ಬೇಡ ಅಂತ ಹೇಳ್ತಾರೆ ನೋಡಿ. ಅದು ಒಬ್ಬೊಬ್ಬರಿಗಂತೂ ಎರಡು ಮೂರು ಅಷ್ಟೇ, ಜಾಸ್ತಿ ಏನೂ ಕೊಡಲಿಲ್ಲ ನಾನು, ಅಷ್ಟೇ ಸಾಕು ಅಂತ ಹೇಳಿದೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ. ಥ್ಯಾಂಕ್ ಯು.